ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾ ವಿಶೇಷ ನಿರುಪಸಾರ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮಾತುಕತೆಯನ್ನ ಮುಂದುವರಿಸೋಣ. ಸರ್, ನನ್ನ ಪರ್ಸನಲ್ ಕ್ವೆಶ್ಚನ್ ನಿಮಗೆ. ಸೊ ಡವ್ ಸಿನಿಮಾ ಅಫ್ಕೋರ್ಸ್ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿರ್ತೀರ ನೀವು. ನೋಡಿದ ತಕ್ಷಣ ನಿಮ್ಮ ಮಗನ ಸ್ಕ್ರೀನ್ ಮೇಲೆ ನಿಮ್ಮ ಫೇವ್ರೆಟ್ ಸೀನ್ ಯಾವುದು ನಿಮಗೆ? ನನಗೆ ಅವನು ಈ ಜೈಲಿನಲ್ಲಿ ಒಂದು ಸೀನಲ್ಲಿ ಆ ಒಬ್ಬ ವಿಲನ್ಗೆ ಹೇಳ್ತಾನೆ, ಇನ್ಮೇಲೆ ನನಗೂ ನಿನಗೂ ಇದೇ ಕಣ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಹೋಗ್ತಾನಲ್ಲ, ಅದು ತುಂಬ ಖುಷಿ ಕೊಡ್ತು. ಸೊ ವಿಲನ್ಗೆ ಆ ಚಾಲೆಂಜ್ ಹಾಕೋ ಸೀನ್ ನಿಮ್ಗೆ ತುಂಬ ಇಷ್ಟ ಆಯ್ತು? ತುಂಬ ಇಷ್ಟ ಆಯ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಡೈಲಾಗ್ ಡೆಲಿವರಿ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯ್ತು. ಓಕೆ, ಇನ್ನು ಅನೂಪ್ ಅವರೇ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಚಿತ್ರದ ಬಗ್ಗೆ? ನಾನು ಕೇಳ್ಕೊಂಡು ಇಷ್ಟೇ, ಇವತ್ತು ನಾನು ಎಲ್ಲರೂ ಈಗಾಗಲೇ ಸಿನಿಮಾ ಚೆನ್ನಾಗಾಗಿದೆ ಅಂತ, ಚೆನ್ನಾಗಿ ಬಂದಿದೆ, ಒಳ್ಳೆ ರಿಪೋರ್ಟ್ ಸಿಕ್ಕಿದೆ, ಎಲ್ಲ ಜನಗಳು ತುಂಬ ಇಷ್ಟಪಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಥಿಯೇಟ್ರಲ್ಲಿ, ದಯಮಾಡಿ ಸೀನ್ ಯಾರ್ಯಾರು ನೋಡಿಲ್ಲ ದಯಮಾಡಿಸಿ ಇಂಥ ಒಂದು ಒಳ್ಳೆಯ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಒಂದು ಬೆಂಬಲ ಇರಲಿ. ಈಗಾಗಲೇ ನಮ್ಮ ತಂದೆ ಜೊತೆ ನಾನು ಎಲ್ಲ ಸೆಟ್ಗೆ ನಮ್ಮ ಒಂದು ಬ್ಯಾನರಲ್ಲಿ ಬರ್ತಕ್ಕಂಥ ಎಲ್ಲ ಪಿಕ್ಚರ್ ನೋಡ್ತಾ ನೋಡ್ತಾ ಬೆಳೆದೆ. ಅಂದರೆ ನಮ್ಮ ದರ್ಶನ್ ಅವ್ರದ್ದಾಗಿರಲಿ, ಸುದೀಪ್ ಅವ್ರದ್ದಾಗಿರಲಿ, ಮತ್ತು ಈ ಥರ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನಾನು ನೋಡ್ತಾ ಬೆಳೆದಿದ್ದಿಂದ ದಯಮಾಡಿಸಿ ಎಲ್ಲರ ಅಭಿಮಾನಿಗಳು, ಹಾಗೆ ಇಡೀ ನಮ್ಮ ರಾಜ್ಯಾದ್ಯಂತ ಜನ ಎಲ್ಲರ ಅಭಿಮಾನಿಗಳು ನೋಡಿ ಈ ನಮ್ಮ ಒಂದು ಕನ್ನಡ ಸಿನಿಮಾನು ಒಂದ್ಸತಿ ನೋಡಿ, ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿಸಿ ಎಲ್ಲರ ಒಂದು ಇನ್ನೂ ಒಂದು 10 ಜನಕ್ಕೆ ಹೇಳಿ ಎಲ್ಲರೂ ಇನ್ನೊಂದ್ಸತಿ ಒಂದ್ಸತಿ ಬಂದು ನೋಡಿ ನಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಅಂತ ಕೇಳ್ಕೊತೀನಿ. ಸರ್, ನೀವೇನು ಹೇಳ್ತೀರಾ ಸರ್ ಕೊನೆಯದಾಗಿ ಪ್ರೇಕ್ಷಕರಿಗೆ? ನಾನೇನು ಇಲ್ಲ, ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ, ಪ್ರೇಕ್ಷಕರು ಕೈ ಹಿಡಿದ್ರೆ ಖುಷಿ ಪಡ್ತೀವಿ. ಹೌದು, ಪ್ರೇಕ್ಷಕರೇ ನಮಗೆ ಚಿತ್ರದಲ್ಲಿ ಚಿತ್ರರಂಗಕ್ಕೆ ಪ್ರೇಕ್ಷಕರೇ ಮಹಾನುಭಾವರು, ಅವ್ರು ಬಂದ್ರೇ ಚಿತ್ರಮಂದಿರದಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಹೇಳ್ತಾ ಇರುವಾಗ ನೀವು ಅದನ್ನು ಯಾಕೆ ಚೆಕ್ ಮಾಡಬಾರ್ದು, ಓಹೋ ಇವ್ರು ಹೇಳಿದಾರ ನೋಡೋಣ ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ತೀರ್ಮಾನ ಮಾಡಿ. ಹೌದು, ಹಾಗಾಗಿ ನಾನು ಎಲ್ಲ ಪ್ರೇಕ್ಷಕರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಒಂದ್ಸಾರಿ ಬಂದು ಚಿತ್ರ ನೋಡಿ, ಚಿತ್ರ ನೋಡಿದ್ಮೇಲೆ ನಿಮ್ಮ ನಿಮ್ಮ ಅನಿಸಿಕೆನ ಖಂಡಿತ ನೀವು ಹೇಳಿ ಅದನ್ನು ನಾವು ಸ್ವಾಗತಿಸ್ತೀವಿ. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಅನೂಪ್ ಅವರೇ, ಆ್ಯಂಡ್ ಥ್ಯಾಂಕ್ ಯು ಸರ್ ಗೋವಿಂದ್ ಸರ್ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಡವ್ ವಿಶೇಷ ನಿರುಪಸಾರ ಕಾರ್ಯಕ್ರಮ. ಆಗಲೇ ಹೇಳ್ತಿದ್ದೀವಿ, ಈಗಲೂ ಹೇಳ್ತಿದ್ದೀವಿ, ಡವ್ ಚಿತ್ರನ ಹೋಗಿ ನೋಡಿ, ಆನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇದ್ರೂ ತಿಳಿಸ್ಬೋದು. ಅದಷ್ಟೇ ಅಲ್ಲ, ನಾಳೆ ಚಿತ್ರರಂಗದ ಎಲ್ಲ ತಾರೆಯರು ಸಿನಿಮಾನ ನೋಡ್ತಾ ಇದ್ದಾರೆ ಇ ಟಿ ಎ ಮಾಲಲ್ಲಿ. ಸೊ ನೀವು ಕೂಡ ಹೋಗಿ ಅಲ್ಲಿ ಸಿನಿಮಾನ ನೋಡ್ಬೋದು, ಸಿನಿಪೋಲಿಸ್ ಇ ಟಿ ಎ ಮಾಲಲ್ಲಿ. ಸೊ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳ ಜೊತೆ ಭೇಟಿ ಆಗ್ತೀವಿ, ಅಲ್ಲಿವರೆಗೂ ನಮಸ್ಕಾರ.
ಬರಬಹುದೇ ನಿನ್ನ ನೋಡದೆ ಕೆಡಿಸದಿರು ನನ್ನ